ಪ್ರಕಾಶ್ ರೈ ಗೌರಿಯ ಮಾನಸಿಕತೆಯಿಂದ ಹೊರಬಂದಿಲ್ಲ. ಗೌರಿ ಹತ್ಯೆ ನೋವು ತಂದಿದೆ, ಆದರೆ ಹಿಂಸೆ ಸಹಿಸಲ್ಲ. ಗೌರಿ ಲಂಕೇಶ್ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂದಿದ್ಲು, ಆ ಮಾನಸಿಕತೆಯಿಂದ ರೈ ಹೊರಬಂದಿಲ್ಲ ಅನ್ನೋದೇ ದುಃಖ. ಅಯ್ಯಪ್ಪ ದೇವರಲ್ಲ ಎಂದಿದ್ದ ರೈಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಪ್ರಕಾಶ್ ರೈ ಗೌರಿಯ ಮಾನಸಿಕತೆಯಿಂದ ಹೊರಬಂದಿಲ್ಲ. ಗೌರಿ ಹತ್ಯೆ ನೋವು ತಂದಿದೆ, ಆದರೆ ಹಿಂಸೆ ಸಹಿಸಲ್ಲ. ಗೌರಿ ಲಂಕೇಶ್ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂದಿದ್ಲು, ಆ ಮಾನಸಿಕತೆಯಿಂದ ರೈ ಹೊರಬಂದಿಲ್ಲ ಅನ್ನೋದೇ ದುಃಖ. ಅಯ್ಯಪ್ಪ ದೇವರಲ್ಲ ಎಂದಿದ್ದ ರೈಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯಪ್ಪ ದೇವರಲ್ಲ ಅಂತ ಹೇಳಿದ್ದ ಪ್ರಕಾಶ್ ರೈ ವಿರುದ್ಧ ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಕೌಂಟರ್ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ತಿರುಗೇಟು ಗೌರಿ ಲಂಕೇಶ್ ಹತ್ಯೆಯ ನೋವೇನಿದೆ ಆ ನೋವಿನಿಂದ ಮಾನಸಿಕತೆಯಿಂದ ಇನ್ನೂ ಕೂಡ ಪ್ರಕಾಶ್ ರೈ ಹೊರ ಬಂದಿಲ್ಲ, ಹಾಗಾಗಿ ಈ ರೀತಿಯ ಮಾತನಾಡುತ್ತಿದ್ದಾರೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಟಾಂಗ್ ಕೊಟ್ಟಿದ್ದಾರೆ. ಈ ವಿಚಾರದ ಕುರಿತಂತೆ ಹಾಗಾದ್ರೆ ಪ್ರಕಾಶ್ ರೈ ಏನ್ ಮಾತಾಡಿದ್ರು, ಅದಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಏನಂತ ಕೌಂಟರ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. If every one of us believe that we were given birth by a woman, and if you call Earth the Mother Earth, if she wants to worship, let her do it. Or you take her to do it. Any religion which does not ask a woman, my mother, to worship is not a religion to me. Any bhakt who will stop my mother from worshiping is not a bhakt to me. And any god who doesn't want my mother to worship him is not god to me. If every one of us believe that we were given birth by a woman, and if you call earth the mother earth, if she wants to worship, let her do it. Or you take her to do it. ಪ್ರಕಾಶ್ ರೈ ಅವರು ಗೌರಿಯ ಮಾನಸಿಕತೆಯಿಂದ ಎಂದು ಹೊರಬಂದಿಲ್ಲ. ಗೌರಿ ಏನು ಹೇಳಿದ್ದಾಳೆ ಅಂತೇಳಿದರೆ, ಗೌರಿಯ ಹತ್ಯೆಗಳು ನಮಗೆಲ್ಲರಿಗೆ ನೋವು ತಂದಿದೆ. ಈ ವ್ಯವಸ್ಥೆಯಲ್ಲಿ ಯಾವ ಹಿಂಸೆಯನ್ನು ನಾವ್ಯಾರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗೌರಿ ಹೇಳ್ತಾ ಇದ್ಲು ಹಿಂದೂ ಧರ್ಮ ಧರ್ಮವೇ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾಳಲ್ಲ, ಹಿಂದೂ ದೇವರು ದೇವರೇ ಅಲ್ಲ ಅನ್ನುವಂಥ ಮಾತನ್ನು ಗೌರಿ ಹೇಳ್ತಾ ಇದ್ದಲ್ಲ, ಆ ಮಾನಸಿಕತೆಯಿಂದ ಇನ್ನೂ ಕೂಡ ಪ್ರಕಾಶ್ ಅವರು ಹೊರಬಂದಿಲ್ಲ ಅನ್ನೋದೇ ನಮಗಿರುವಂಥ ದುಃಖ. ಅಲ್ಲ, ಅವ್ರ ಗೊಂದಲಕ್ಕೆ ಅವರೇ ಸೃಷ್ಟೀಕರಣ ಕೊಡಬೇಕು. ಕೆಲವು ಸಾರಿ ಈ ಬುದ್ಧಿಜೀವಿಗಳು, ನಗರ ನಕ್ಸಲೀಯರು ಅವ್ರು ಏನೇನು ಹೇಳ್ತಾರೆ ಅನ್ನೋದಕ್ಕೆ ವಿವರಣೆ ಕೊಡೋದು ಕಷ್ಟ. ಅವರ ಮಾತುಗಳಿಗೆ ಅವರೇ ವಿವರಣೆ ಕೊಡಬೇಕಾದಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ.